ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಆಗಲಿ ಪಕ್ಕಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಹಾಗೆ ಈ ವಿಡಿಯೋವನ್ನು ನೋಡ್ಕೊಂಡು ಬಂದುಬಿಡೋಣ ಬನ್ನಿ ನಾವು ಇವತ್ತು ಒಂದು ಸೈಡ್ನ ಬಾಗಿಲ ತೋರಣ ಅಥವಾ ಡೋರ್ ಹ್ಯಾಂಗಿಂಗನ್ನು ಹೇಗೆ ಮಾಡೋದು ಅಂತ ಇವತ್ತು ನೋಡೋಣ ಬನ್ನಿ ತುಂಬ ಈಸಿಯಾಗಿ ತುಂಬ ಗ್ರ್ಯಾಂಡಾಗಿ ಕಾಣೋ ರೀತಿಯಾಗಿ ನಾವು ಮಾಡ್ಕೊಬೋದು ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕೋನನ್ನು ಪ್ರೆಸ್ ಮಾಡಿ ಫ್ರೆಂಡ್ಸ್ ನಾನಿಲ್ಲಿ ಎರಡು ಕಲರಿನ ಪೋಮ್ ಬಾಲನ್ನು ಮಾಡಿ ಇಟ್ಕೊಂಡಿದ್ದೀನಿ ನಾನು ರೆಡ್ಡು ಮತ್ತು ಗ್ರೀನ್ ತೊಗೊಂಡಿದ್ದೀನಿ ನಿಮಗೆ ವೀಡಿಯೋದಲ್ಲಿ ಆರೆಂಜ್ ಕಂಡ ಹಾಗೆ ನನಗೆ ಅನ್ನಿಸ್ತಾ ಇದೆ ಆಮೇಲೆ ಈ ರೀತಿ ಫ್ಲವರ್ ಕ್ಯಾಪನ್ನು ತೊಗೊಂಡಿದ್ದೀನಿ ಬೀಡ್ಸು ಇದರಲ್ಲೇ ಮಿಕ್ಸ್ ಆಗಿತ್ತು ನಾನು ಅದಕ್ಕೆ ತಗೊಂಡಿದ್ದೀನಿ ನಿಮ್ಮ ಹತ್ರ ಯಾವುದು ರೌಂಡ್ ಬೀಡ್ಸ್ ಇದೆಯೋ ಆ ರೀತಿಯಾದ ರೌಂಡ್ ಬೀಡ್ಸನ್ನು ತಗೊಳ್ಳಿ ಯಾವುದಿದ್ರೂ ಕೂಡ ನಡೆಯುತ್ತೆ ಹಾಗೆ ಸೂಜಿಗೆ ದಾರವನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ ಎಷ್ಟು ದಾರ ಬೇಕು ಅಂತ ನೋಡಿ ಇಟ್ಕೊಂಡಿದ್ದೀನಿ ಹಾಗೆ ನಾನು ಇಲ್ಲೊಂದು ರಿಂಗನ್ನು ತಗೊಂಡಿದ್ದೀನಿ ಈ ರಿಂಗಿಗೆ ನಾವು ಈಗ ನಾಟನ್ನು ಹಾಕೊಬೇಕು ಫ್ರೆಂಡ್ಸ್ ನೀವು ಯಾರೆಲ್ಲ ನಮ್ಮ ಮಾ ರಂಗೋಲಿ ಮತ್ತು ಅವನಿ ಕಿಚನ್ನೇ ಸಬ್ಸ್ಕ್ರೈಬ್ ಆಗಲಿವೋ ಸಬ್ಸ್ಕ್ರೈಬ್ ಆಗಿ ಅದರಲ್ಲೂ ಕೂಡ ಹೊಸ ಹೊಸ ವೀಡಿಯೋಗಳು ಕೂಡ ಬರ್ತಾ ಇರುತ್ತೆ ನೀವು ಅದನ್ನು ನೋಡಿ ಆನಂದಿಸ್ಬಹುದು ನಿಮಗೂ ಕೂಡ ಆ ಚಾನಲ್ಲೂ ಕೂಡ ಇಷ್ಟ ಆಗತ್ತೆ ಅಂತ ಹೇಳ್ತೀನಿ ಮತ್ತು ಈ ವಿಡಿಯೋನ ಸ್ಟಾರ್ಟ್ ಮಾಡೇ ಬಿಡೋಣ ಬನ್ನಿ ನಾವು ಇದೇ ನಮಗೆ ಮೇಯ್ನ್ ಆಗಿರೋದ್ರಿಂದ ನಾವೇನು ಮಾಡಬೇಕು ಅಂತಂದರೆ ಸ್ವಲ್ಪ ಜಾಸ್ತಿ ನಾಟ್ ಹಾಕ್ಕೊಂಡ್ರೆ ಬೆಸ್ಟ್ ಅಂದರೆ ಇದು ಬಿಚ್ಚಬಾರ್ದಲ್ಲ ಅದಕ್ಕೋಸ್ಕರ ಗಟ್ಟಿಯಾಗಿ ನೋಟನ್ನು ಹಾಕೋಬೇಕು ಈಗ ನಾವು ಏನು ಮಾಡೋಣ ಅಂತಂದರೆ ಇದನ್ನೆಲ್ಲ ಸೈಡಲ್ಲಿ ಇಟ್ಕೊಳ್ಳೋಣ ಒಂದೊಂದೇ ತೆಕ್ಕೊಂಡ್ರಾಯ್ತು ಇಲ್ಲ ನಾವು ಏನು ಮಾಡ್ತಿದ್ದೀವಿ ಅನ್ನೋದು ಗೊತ್ತಾಗೋದೇ ಇಲ್ಲ ಅದಕ್ಕೋಸ್ಕರ ಒಂದು ಫ್ಲವರ್ ಕ್ಯಾಪನ್ನು ಹೀಗೆ ಮೇಲ್ಮುಖವಾಗಿ ಪೋಣಿಸ್ತಾ ಇದ್ದೀನಿ ಆನಂತರ ರೆಡ್ ಕಲರ್ ಫೋಮ್ ಫೋಮ್ ಬಾಲನ್ನು ಪೋಣಿಸ್ತಾ ಇದ್ದೀನಿ ನಿಮಗೆ ಯಾವ ಕಲರ್ ನೀವು ಯಾವ್ದು ತೊಗೊತೀರೋ ಅದು ಆಮೇಲೆ ಈ ಕ್ಯಾಪನ್ನು ನಾನು ವಾಪಸ್ ಪೋಣಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಬರುತ್ತೆ ಈ ಕಡೆಯೂ ಕ್ಯಾಪು ಈ ಕಡೆಯೂ ಕ್ಯಾಪು ಆ ಒಂದೇ ಒಂದು ಈ ಬೀಟ್ಸನ್ನು ಪೋಣಿಸ್ತಾ ಇದ್ದೀನಿ ಸಾಕಾಗತ್ತೆ ನೀವು ಜಾಸ್ತಿ ಪೋಂಪೋಮ್ ಬಾಲ್ ಮಾಡೋಕ್ಕೆ ನಮಗೆ ಕಷ್ಟ ಆಗುತ್ತೆ ಅಂತ ಏನಾದ್ರು ಇದ್ದರೆ ನೀವು ಈ ಬೀಡ್ಸನ್ನ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು ಫ್ರೆಂಡ್ಸ್ ಏನಪ್ಪ ಅಂದರೆ ನಾನು ಪೋಂಪೋ ಬಾಲ್ ಮಾಡೋದನ್ನು ಕೂಡ ಎರಡು ವೀಡಿಯೋ ವೇರಿ ಸಿಂಪಲ್ಲಾಗಿ ನಾನು ನಿಮಗೆ ಮಾಡಿ ತೋರಿಸಿದ್ದೀನಿ ಅದನ್ನು ನೀವು ನೋಡಿಲ್ಲ ಅಂದರೆ ನೋಡಿ ಮತ್ತೊಂದು ಫ್ಲವರ್ ಕ್ಯಾಪನ್ನು ನಾನು ಮೇಲ್ಮುಖವಾಗಿ ಹಾಕ್ತಾ ಇದ್ದೀನಿ ಈಗ ಗ್ರೀನ್ ಕಲರ್ ಪೋಂಪೋಮ್ ಹಾಕ್ತಾ ಹಾಕ್ತಾಯಿದ್ದೀನಿ ಮತ್ತು ಇದಕ್ಕೆ ಕ್ಯಾಪು ನೋಡಿ ಹೀಗೆ ಕಾಣಿಸುತ್ತೆ ಮತ್ತೆ ಒಂದು ರೌಂಡ ಬೀಡ್ಸನ್ನು ತಗೋತಾ ಇದ್ದೀನಿ ಮತ್ತು ಕ್ಯಾಪು ಒಂದು ಕ್ಯಾಪು ಆನಂತರ ಒಂದು ರೆಡ್ ಕಲರ್ ಪೋಂಪೋಮ್ ಮತ್ತು ಗ್ರೀನ್ ಕಲರ್ ಪೋಂಪೋಮನ್ನು ಪೋಂಡ್ಸ್ಕೊತ ಹೋಗಬೇಕು ಒಂದು ಸರಿ ರೆಡ್ಡು ಒಂದು ಸರಿ ಗ್ರೀನು ನೋಡಿ ಏನಾದರೂ ಫಿನಿಶಿಂಗು ಪೋಂಪೋಮ್ ಬಾಲಿನ ಫಿನಿಶಿಂಗ್ ಸರಿ ಇಲ್ಲ ಅಂತ ಅನಿಸಿದ್ರೆ ನೀವು ಹೀಗೆ ಕೋಣಿಸ್ಕೊಂಡು ಆದಮೇಲೆ ಬೇಕಾದರೂ ಕೂಡ ಕಟ್ ಮಾಡ್ಕೊಬೋದು ಇದೆಲ್ಲ ಒಂದೆರಡು ದಾರ ಎಕ್ಸ್ಟ್ರಾ ಕಂಡ ಹಾಗೆ ಆಯಿತು ಅದಕ್ಕೋಸ್ಕರ ನಾನೇನು ಮಾಡಿದೆ ಇಲ್ಲಿ ಪೋಣಿಸ್ಕೊಂಡು ಕಟ್ ಮಾಡಿಕೊಂಡೆ ಹೀಗೆ ಮಾಡೋದ್ರಿಂದ ನಮಗೆಲ್ಲದೂ ಕೂಡ ಒಂದೇ ಸೈಜಲ್ಲಿ ಬರುತ್ತೆ ಈಗ ಸಣ್ಣ ರೌಂಡ ಬೀಟ್ಸು ಮತ್ತು ಫ್ಲವರ್ ಕ್ಯಾಪನ್ನು ನಾನು ಮೇಲ್ಮುಖವಾಗಿ ಹಾಕ್ತಾ ಇದ್ದೀನಿ ಆನಂತರ ಗ್ರೀನ್ ಕಲ್ಲರ್ ಪೋಮ್ ಬಾಲನ್ನು ಇಲ್ಲಿ ಹಾಕ್ತಾಯಿದ್ದೀನಿ ಆಮೇಲೆ ಫ್ಲವರ್ ಕ್ಯಾಪನ್ನು ಹಿಂದೆ ಮುಂದೆ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಲ್ಲ ಪೂರ್ತಿ ಆದಮೇಲೆ ನಿಮಗೆ ಯಾವ ರೀತಿ ಕಾಣಿಸುತ್ತೆ ಮತ್ತು ತುದಿಯಲ್ಲಿ ನಾವು ಯಾವ ರೀತಿಯಾಗಿ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ಇದಿಷ್ಟು ಪೋಣಿಸ್ಕೊಂಬಂದು ತೋರಿಸ್ತೀನಿ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ ನೋಡಿ ತುದಿವರೆಗೂ ಕೂಡ ಮಾಡಿಕೊಂಡು ತಂದಿದ್ದೀನಿ ಎಷ್ಟು ಉದ್ದ ಬೇಕೋ ಅಷ್ಟು ಮಾಡ್ಕೊಂಡಿದ್ದೀನಿ ಇಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವ ಫ್ರೆಂಡ್ಸ್ ಈಗ ನಾವು ಏನು ಮಾಡಬೇಕಪ್ಪ ಅಂತಂದರೆ ನಾವು ಫೈನಲ್ ಸ್ಟೇಜಲ್ಲಿ ಇದ್ದೀವಿ ನಾನು ಅದಕ್ಕೋಸ್ಕರ ಇವತ್ತೇನು ಮಾಡಿದ್ದೀನಿ ಇಲ್ಲಿ ಗಣಪತಿದು ನನಗೆ ಬೀಟ್ ಸಿಕ್ಕಿತ್ತು ಅದನ್ನು ತಗೊಬಂದು ಇಟ್ಕೊಂಡಿದ್ದೀನಿ ನಾನು ಹಿಂದೆ ಒಂದು ಎರಡು ಮೂರು ವೀಡಿಯೋದಲ್ಲಿ ಹಾಕಿದ್ದೀನಿ ಈ ವಿಡಿಯೋದಲ್ಲೂ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಇನ್ನೂ ಈ ರೀತಿ ಆನೆ ಎಲ್ಲ ಸಿಗುತ್ತೆ ಇದನ್ನು ಬೇಕಾದರೂ ನಾವು ಯೂಸ್ ಮಾಡ್ಬೋದು ನಾನು ಈ ತೋರಣಕ್ಕೆ ಗಣಪತಿಯನ್ನೇ ಯೂಸ್ ಮಾಡ್ತಾ ಇದ್ದೀನಿ ಈಗ ನಾನು ಫೈನಲಲ್ಲಿ ಲಾಸ್ಟಲ್ಲಿ ಒಂದು ಎರಡು ಮೂರು ಮಣಿಯನ್ನು ಹಾಕ್ಕೊತೀನಿ ಮೂರು ಮಣಿಯನ್ನು ಹಾಕ್ಕೊತಾ ಇದ್ದೀನಿ ಅಂದರೆ ಡೈರೆಕ್ಟಾಗಿ ಅದನ್ನೇ ಹಾಕೋಕ್ಕಿಂತ ಒಂದು ಮಣಿ ಎರಡು ಮಣಿ ಎಕ್ಸ್ಟ್ರಾ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಆಮೇಲೆ ಈ ಗಣಪತಿಗೆ ಹೋಲ್ ಇರುತ್ತೆ ಇಲ್ಲಿ ಮೇಲುಗಡೆ ಹೋಲ್ ಇದೆ ಅದನ್ನು ಕೂಡ ಹಾಕಿ ನಾವಿಲ್ಲಿ ನಾಟನ್ನು ಹಾಕ್ಕೋಬೇಕು ಹೀಗೆ ಹತ್ತಿರಕ್ಕೆ ಬರೋ ರೀತಿಯಲ್ಲಿ ನಾಟ್ ಹಾಕ್ಕೊಬೇಕು ಒಂದು ಒಂದು ಐದಾರು ನಾಟನ್ನು ಹಾಕ್ಕೊಬೇಕು ಮತ್ತು ಟೈಟಾಗಿ ಇರೋ ರೀತಿಯಲ್ಲಿ ಹಾಕ್ಕೋಬೇಕು ನೋಡಿ ಈ ರೀತಿಯಾಗಿ ಇಷ್ಟು ನಾಟನ್ನು ಹಾಕ್ಕೊಂಡು ಆದಮೇಲೆ ವಾಪಸ್ಸು ಈ ಮಣಿಯಲ್ಲೇ ವಾಪಸ್ ಬರಬೇಕು ಇಲ್ಲಿವರೆಗೆ ಬಂದು ಅಂದರೆ ಇಲ್ಲಿ ಕ್ಯಾಪ್ ಇದೆಯಲ್ಲ ಇಲ್ಲಿ ಬಂದು ಇಲ್ಲಿ ಒಂದು ಎರಡು ನಾಟನ್ನು ಹಾಕಿ ಒಂದೇ ನೀವು ಎರಡು ನಾಟನ್ನು ಹಾಕ್ಕೊಂಡ್ರು ಕೂಡ ಆಗತ್ತೆ ಹಾಕ್ಕೊಂಡು ನೋಡಿ ಅದರ ಒಳಗಡೆಯಿಂದ ಬಿಚ್ಚ್ಕೊಂಡ್ಬಂದ್ಬಿಡ್ತು ನಾಟು ಇಲ್ಲಿಗೆ ಬರೋ ರೀತಿಯಲ್ಲಿ ನಾಟನ್ನು ಹಾಕಬೇಕು ಆಮೇಲೆ ಇದನ್ನು ನಾವು ಕಟ್ ಮಾಡಿಬಿಟ್ರೆ ಆಯಿತು ನೋಡಿ ನಮಗೆ ಸ್ಟಾರ್ಟಿಂಗಲ್ಲಿ ಈ ರೀತಿಯಾಗಿ ಆಗತ್ತೆ ನೋಡಿ ಇದೇ ರೀತಿಯಾಗಿ ಹೋಗ್ತಾ ಹೋದರೆ ಎಷ್ಟು ಉದ್ದಕ್ಕೆ ಬೇಕು ಅಂತ ನೋಡ್ಕೊಬೇಕು ಇದೇ ರೀತಿಯಾಗಿ ಎರಡನ್ನು ಮಾಡಿಕೊಂಡು ಡೋರಿಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಗ್ರ್ಯಾಂಡಾಗೂ ಕೂಡ ಕಾಣಿಸುತ್ತೆ ಈ ಡಿಸೈನ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನಮ್ಮ ಮಾರಂಗೋಲಿ ಮತ್ತು ಅವನಿ ಕಿಚನನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾಯಿರಿ ಥ್ಯಾಂಕ್ ಯು ಬಾಯ್ ಬೈ ಟೇಕ್ ಕೇರ್ ಶುಭ ದಿನ